ಎಲ್ಲರಿಗೂ ನಮಸ್ಕಾರ ಶ್ರೀಪಾಕಶಾಲಾ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ನಾನು ಒಂದು ಹೊಸ ಥರ ಅಮಟೆಕಾಯಿ ಚಿತ್ರಾನ್ನ ಮಾಡೋಕ್ಕೆ ಇದ್ದೀನಿ ಇದು ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಹಬ್ಬದಲ್ಲೂ ಮಾಡ್ಕೋಬೋದು ಅಮಟೆಕಾಯಿ ಎಳೆದಿದ್ದರೆ ಉಪ್ಪಿನಕಾಯಿ ಹಾಕ್ಬೋದು ಈ ಥರ ಸ್ವಲ್ಪ ಕಾಯಿನ ಈ ಥರ ತುರಿದು ಇಟ್ಕೊಬೇಕು ಎರಡು ತೊಗೊಂಡಿದ್ದೀನಿ ಅಮಟೆಕಾಯಿನ ಇಟ್ಕೊಂಡಿದ್ದೀನಿ ಸ್ಟಾರ್ಟ್ ಮಾಡೋಣ ಒಂದು ಚಮಚ ಮೆಂತ್ಯ ಹಾಕ್ಕೊಂಡು ಹುರಿಬೇಕು ಇದು ಡ್ರೈ ರೋಸ್ಟು ಮತ್ತು ಮೆಣಸಿನ್ಕಾಯಿನೂ ಅಷ್ಟೇ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ ಈಗ ಚಟ್ನಿ ರುಬ್ಕೊಬೇಕು ಈಗ ಹುರಿದ ಮೆಂತ್ಯ ಹಾಕೊಳ್ಳಿ ಮಿಕ್ಸಿ ಜಾರ್ಗೆ ಉಪ್ಪು ಅರ್ಶನ ಹಸಿ ಸಾಸಿವೆ ಬೆಲ್ಲ ತೆಂಗಿನಕಾಯಿ ತುರಿ ತುರಿದ ಅಮಟೆಕಾಯಿ ಹುರಿದ ಮೆಣಸಿನಕಾಯಿ ನೋಡಿ ಸ್ವಲ್ಪ ನೀರು ಕಮ್ಮಿ ಸೇರಿಸ್ಕೊಳ್ಳಿ ಡ್ರೈ ಥರ ರುಬ್ಕೊಳ್ಳಿ ಈಗ ಚಟ್ನಿ ಇದೆ ಅಲ್ವಾ ಚಟ್ನಿನ ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಹುರ್ಕೊಳ್ಳೋಣ ಒಂದು ಎರಡು ಮೂರು ದಿನ ತನಕ ಇಟ್ಕೊಂಡಿರ್ಬೋದು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಅರಿಶಿನ ಇಂಗು ಕಡಲೆಕಾಯಿ ಬೀಜ ಎಲ್ಲ ಹಾಕಿ ಚೆನ್ನಾಗಿ ಹುರಿಬೇಕು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದು ರುಬ್ಬಿದಿರಲ್ವಾ ಚಟ್ನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಆರ ತನಕ ಹುರಿಬೇಕು ಅಮಟೆಕಾಯಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಎಲ್ರಿಗೂ ತುಂಬ ಹೆಲ್ತ್ ವೈಸ್ ತುಂಬ ಒಳ್ಳೆಯದಿದು ನೋಡಿ ಈ ಥರ ಈಗ ಮೊದಲೇ ಮಾಡಿಟ್ಕೊಂಡಿರೋ ಅನ್ನಕ್ಕೆ ಒಂದೆರಡು ಚಮಚ ಹಾಕ್ಕೊಳ್ಳಿ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಇದಕ್ಕೆ ಹುಣಸೆಹಣ್ಣೇನು ಬೇಕಿಲ್ಲ ರೆಡಿ ಮಾಡ್ಕೊಳ್ಳಿ ಆಯಿತು ನೋಡಿ ಹಬ್ಬದಲ್ಲಿ ಸೈಡ್ ಎಲೆ ಕೊನೆಗೆ ಬಡಿಸ್ತೀರಲ್ವ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ರೆಡಿ ಆಯಿತು ಅಮಟೆಕಾಯಿ ಚಿತ್ರಾನ್ನ ಬಲಿ ಅಮ್ಟೆಕಾಯಿನ ಎಸಿಬೇಡಿ ಗೊಜ್ಜು ಮತ್ತು ಈ ಥರ ಚಿತ್ರಾನ್ನ ಮಾಡ್ಕೊಳ್ಳಿ ನಾನು ಮಾಡಿದ ಅಮ್ಟೆಕಾಯಿ ಚಿತ್ರಾನ್ನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವೆಜ್ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ